ಅಫ್ಘಾನಿಸ್ತಾನ ಕ್ರಿಕೆಟ್ ತಂಡ ಪಾಕಿಸ್ತಾನವನ್ನು ಎಂಟು ವಿಕೆಟ್ಗಳಿಂದ ಸೋಲಿಸಿ ಐಸಿಸಿ ಏಕದಿನ ವಿಶ್ವಕಪ್ನಲ್ಲಿ ಬಾಬರ್ ಪಡೆಗೆ ಸತತ ಮೂರನೇ ಸೋಲನ್ನು ನೀಡಿತು ಆದರೆ ಪಂದ್ಯದ ಬಳಿಕ ರಶೀದ್ ಖಾನ್ ಜೊತೆ ಭಾರತೀಯ ಕ್ರಿಕೆಟ್ನ ಮಾಜಿ ಆಟಗಾರ ಇರ್ಫಾನ್ ಖಾನ್ ನಡೆಸಿದ ಡ್ಯಾನ್ಸ್ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ವೈಯಕ್ತಿಕ ದ್ವೇಷ ಪಾಕಿಸ್ತಾನದ ಮೇಲೆ ಭಾರತದ ಇರ್ಫಾನ್ ಖಾನ್ ಕ್ರೀಡಾ ಸ್ಫೂರ್ತಿಯನ್ನು ಮರೆತು ಇರ್ಫಾನ್ ಪಠಾಣ್ ತೋರಿದ್ದಾರೆ ಅಂತ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಇರ್ಫಾನ್ ಪಠಾಣ್ ಅಫ್ಘಾನಿಸ್ತಾನದ ಐತಿಹಾಸಿಕ ಗೆಲುವಿನ ನಂತರ ರಶೀದ್ ಖಾನ್ ಜೊತೆ ಮೈದಾನದಲ್ಲಿ ನೃತ್ಯ ಮಾಡಿದ್ರು ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಪಠಾಣ್ ಅವರು ಬಾಬರ್ ಆಜಮ್ ನಾಯಕತ್ವವನ್ನು ಟೀಕಿಸಿದ್ದಾರೆ ಬಾಬರ್ ನಾಯಕತ್ವ ವಿಶ್ವಕಪ್ನಲ್ಲಿ ಅದ್ಭುತ ಎಂಬಂತಿಲ್ಲ ಅಂತ ಟೀಕಿಸಿದ್ದಾರೆ ಎಸ್ ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವಕಪ್ಪನ್ನು ಪ್ರತಿಷ್ಠಿತ ವೇದಿಕೆಯಲ್ಲಿ ಇರ್ಫಾನ್ ಪಠಾಣ ಮಾಡಿದ ಖಂಡಿತ ತಪ್ಪಲ್ಲ ಆದರೂ ಒಬ್ಬ ಕಾಮೆಂಟೇಟರ್ ಆಗಿ ಅವರಲ್ಲಿದ್ದಾರೆ ವಿಶ್ವಕಪ್ನಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅದನ್ನು ಮರೆತು ಒಂದು ದೇಶದ ಸಂಭ್ರಮವನ್ನು ಟೀಮ್ ಇಂಡಿಯಾ ಆಗಿದ್ದರೆ ಓಕೆ ಅಫ್ಘಾನಿಸ್ತಾನದ ಗೆಲುವು ಪಾಕಿಸ್ತಾನದ ವಿರುದ್ಧ ಅದನ್ನು ಇರ್ಫಾನ್ ಖಾನ್ ಸಂಭ್ರಮಿಸಿದ್ದನ್ನು ಕಾಮೆಂಟೇಟರ್ ಆಗಿ ಎಷ್ಟು ಸರಿ ನೀವಲ್ಲಿ ಕರ್ತವ್ಯದಲ್ಲಿದ್ದೀರಾ ಅನ್ನೋ ನಿಟ್ಟಿನಲ್ಲಿ ನೆಟ್ಟಿಗರು ಸಾಕಷ್ಟು ಟ್ರೋಲ್ ಮಾಡ್ತಿದ್ದಾರೆ